ಚೌಕಿ ಮಠದಲ್ಲಿ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಜರುಗಿತು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಚೌಕಿ ಮಠ ಕೊಂಬಳಿ ಗ್ರಾಮದಲ್ಲಿ ಮಹಾಮಹಿಮ ಶ್ರೀ ಸದ್ಗುರು ಗಾಡಿ ಅಜ್ಜನವರ ಮಹಾಸಂಸ್ಥಾನ ಚೌಕಿ ಮಠದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದರ ಜೊತೆಗೆ ಫ್ರೆಂಡ್ಸ್ ಫಾರ್ ಎವರ್, 98 ಹಡಗಲಿ ಐಎಂಎ ಹಾಗೂ ಆಯುಷ್ ವೈದ್ಯಕೀಯ ಸಂಘ ಹಡಗಲಿ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಶ್ರೀಗಳು ಆಶೀರ್ವಚನ ನೀಡಿ ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಹೂವಿನಹಡಗಲಿಯ ನುರಿತ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರು, ಭಕ್ತಾದಿಗಳು, ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶಿವಕುಮಾರ್, ಕನ್ನಡಕ ಸೂಪರ್ ಫಾಸ್ಟ್ ನ್ಯೂಸ್, ಹೂವಿನಹಡಗಲಿ. ಪರಮ ದಯಾಗಣ ಸದ್ಗುರು ಗಾಡಿತಾತರನ್ನ ಎನ್ನ ಭಕ್ತಿ ಮಂದಿರದಲ್ಲಿ ಸ್ಮರಿಸಿ ಆರಾಧ್ಯ ದೈವ ನಡೆದಾಡುವ ದೇವರು ಈ ಭಾಗದ ದೇವರು ಎಂದೇ ಹೆಸರು ಪಡೆದಂತಹ ಲಿಂಗೈಕ್ಯ ಷಟಸ್ಥಲ ಬ್ರಹ್ಮೆ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಪಾದಕ್ಕೆ ಇನ್ನ ತನುಮನ ಧನವನ್ನು ಸಮರ್ಪಿಸಿ ಮಹಾಶಿವರಾತ್ರಿಯ ಪ್ರಯುಕ್ತ ಹಾಗೂ ಸದ್ಗುರು ಗಾಡಿತಾತನವರ ಸ್ಮರಣಾರ್ಥ ಈ ಒಂದು 6ನೇ ವರ್ಷದ ಉತ್ಸವ ಕಾರ್ಯಕ್ರಮ ಏನು ಏರ್ಪಾಟ್ ಮಾಡಲಾಗಿತ್ತು ಅಂತಹ ಸಂದರ್ಭದೊಳಗೆ ಈ ಒಂದು ಧರ್ಮಸಭೆ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಅಂತ ಕೇಳಿಕೊಂಡಾಗ ನಾವು ಒಂದು ಮಾತಾಡಿದ್ವಿ. ಬರೀ ಬರುವಂಥ ಭಕ್ತರಿಗೆ ಮನೋರಂಜನೆ ಕಾರ್ಯಕ್ರಮ ಆಗೋದು ಬೇಡ. ಮನೋರಂಜನೆ ಕಾರ್ಯಕ್ರಮ ಎಲ್ಲ ಕಡೆಯೂ ಸಿಗುತ್ತೆ, ಆದರೆ ಇಲ್ಲಿ ಬರುವಂಥ ಭಕ್ತರಿಗೆ ಒಂದು ಸಮಾಜ ಸೇವೆಯನ್ನು ಸಲ್ಲಿಸುವಂಥ ಈ ಒಂದು ಕ್ಷೇತ್ರವಾಗಲಿ ಅನ್ನೋದು ನಮ್ಮದೊಂದು ಆಶಯ. ಅದಕ್ಕೆ ಈ ವರ್ಷ ಶಿಬಿರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡೋಣ ಅಂತ ನಾವೆಲ್ಲರಲ್ಲಿ ಪ್ರಸ್ತಾಪ ಮಾಡಿದಾಗ ಅದಕ್ಕೆಲ್ಲ ಭಕ್ತಾದಿಗಳು ಸಹ ಮನ್ನಣೆ ಸ್ವೀಕಾರ ಮಾಡಿ ತಾವು ಹೇಳಿದಾಗೆ ಆಗಲಿ ಅಂತ ಒಂದು ಮಾತನ್ನು ನೀಡಿದರು. ಅಂದ ತಕ್ಷಣ ನಾವು ನಮ್ಮ ಮಹೇಶ್ ಬಿರಬ್ಬಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದೇ ಮಾತಿಗೆ ನೀವು ಯಾವುದು ತಲೆ ಕೆಡಿಸ್ಕೊಳ್ಳೋದು ಬೇಡ, ತಾವು ಆರಾಮಾಗಿ ಅನುಷ್ಠಾನ ಮಾಡಿ ಬರ್ರಿ. ತಮ್ಮ ಸಂಕಲ್ಪ ಏನಂತಂದ್ರೆ ಬರುವಂಥ ವೈದ್ಯಾಧಿಕಾರಿಗಳಿಗೆ ಅವ್ರ ಕುಟುಂಬಕ್ಕೆ ಅವ್ರ ಡಾಕ್ಟರ್ ಪಟೇಲ್ ಸರ್, ಡಾಕ್ಟರ್ ಧರ್ಮಣ್ಣ, ಹಾಗೆ ನಮ್ಮ ಅಡುಗೆ ಚಿರಂಜೀವಿ ಸರ್ ಅವರು ಸಹ ಬಂದಿದ್ದಾರೆ. ಅದರೊಟ್ಟಿಗೆ ನಮ್ಮ ಡಾಕ್ಟರ್ ರಮ್ಯಾ ಅಂತೇಳಿ ಡಾಕ್ಟರ್ RBSK ವೈದ್ಯಾಧಿಕಾರಿ ಬಂದಿದ್ದಾರೆ. ಹಾಗೆಯೇ ನಮ್ಮ ಏನು ಈ ಮಠ ಬರುತ್ತೆ, ನಮ್ಮ ಅಜ್ಜನವ್ರ ಮಠ ಬರುತ್ತೆ, ಆ ಮಠಕ್ಕೆ ಸಂಬಂಧಪಟ್ಟಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ಇರೋದವರು, ಅಂದರೆ MLHP ಮಿಡ್ಲ್ ಲೆವೆಲ್ ಪ್ರೊವೈಡರ್ ಆದಂಥ ಹರ್ಷಿತಾ, ಕಿರಣ್ ಮತ್ತು ಮಲ್ಲೇಶ್, ಹಾಗೆ ಮಧುಸೂದನ್ ಮತ್ತು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಕಿರಣ್ ಅವರು ಸಹ ಆಗಮಿಸಿದ್ದಾರೆ. ಅದರೊಟ್ಟಿಗೆ ನಮ್ಮ ವೀರೇಶ್ ಅವರು, ITCT ಸೆಕ್ಷನ್ನ ವೀರೇಶ್ ಅವರು ಸಹ ಬಂದಿದ್ದಾರೆ. ಅವರು ಈ 2 ದಿನಗಳ ಹಿಂದೆ ಸುಮಾರು 22 ಯೂನಿಟ್ಗಳ ಬ್ಲಡ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಸ್ವಯಂಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ. ಅದರೊಟ್ಟಿಗೆ ಫಲಾನುಭವಿಗಳು ಈ ನೇತ್ರ ತಪಾಸಣೆಗೆ ಮತ್ತು ಆರೋಗ್ಯ ಶಿಬಿರಕ್ಕೆ ಫಲಾನುಭವಿಗಳನ್ನು ಕರ್ಕೊಂಡ್ಬರೋಕ್ಕೆ ಈ ನಮ್ಮ ಆಶಾದವರು ಹಗಲಿರೋ ಶ್ರಮಿಸಿದ್ದಾರೆ. ಅವರು ಸಹ ಬಂದಿದ್ದಾರೆ. ಅವರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಶಿಬಿರಗಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಚಾರಗೊಂಡು ಉತ್ತಮವಾಗಿ ಹಮ್ಮಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶ